कृष्णाय वासुदेवाय हरये परमात्मने प्रणतः क्लेशनाशाय गोविंदाय नमो नमः। हरे कृष्णा, हरे श्रीनिवास। आध्यात्म बंधुगळे, एकादशी व्रत एकादश इंद्रियगळिंद तिळिदु तिळियदे जन्म जन्मांतरदल्लि नावु माडिद ಪಾಪಗಳನ್ನು ನಾಶಗೊಳಿಸುವ ಬಹುದೊಡ್ಡ ವ್ರತ ಏಕಾದಶಿ ವ್ರತ. ಸಂಪೂರ್ಣ ಭರತ ಖಂಡವನ್ನು ಹಿಂದೆ ಆಳಿದ ರಾಜ ಮಹಾರಾಜರು ಪ್ರಾತಸ್ಮರಣೀಯರು ಆದ ಮಹಾನುಭಾವರಾದ ಅಂಬರೀಷ, ರುಕ್ಮಾಂಗದ, ಮಾಂಧಾತಾದಿ ಅರಸರು ತಾವು ಸ್ವತಃ ಇದನ್ನು ಆಚರಿಸಿ ತಮ್ಮ ಆತ್ಮೋನ್ನತಿಯನ್ನು ಪಡೆಯುವುದರೊಂದಿಗೆ ಈ ಪೃಥ್ವಿಯನ್ನು ಸಂಸ್ಕೃತಿ ಸಮೃದ್ಧಿ ಈ ಪೃಥ್ವಿಯನ್ನು ಸಂಸ್ಕೃತಿ ಧರ್ಮದಿಂದ ಸಮೃದ್ಧಗೊಳಿಸಿದ್ದಾರೆ. ಸರ್ವ ಪ್ರಜಾಜನರ ಉದ್ಧಾರಕ್ಕೂ ಕಾರಣರಾಗಿದ್ದಾರೆ. ಇಂತಹ ಅಪೂರ್ವ ಕಥೆಗಳು ಶಾಸ್ತ್ರ ಪುರಾಣಗಳಲ್ಲಿ ವರ್ಣಿಸಲ್ಪಟ್ಟಿವೆ. ವರ್ಷದಲ್ಲಿ ಬರುವ 12 ತಿಂಗಳುಗಳಲ್ಲಿ 24 ಏಕಾದಶಿಗಳು, ಅವುಗಳಿಗೆ ಆದ ಪ್ರತ್ಯೇಕ ಹೆಸರು, ಮಹತ್ವ, ಕಥೆ, ವೈಶಿಷ್ಟ್ಯಗಳನ್ನು ಆ ಏಕಾದಶಿಗಳು ಹೊಂದಿದ್ದು, ಒಂದೊಂದು ರೀತಿಯ ಏಕಾದಶಿ ವ್ರತದ ಆಚರಣೆಯಿಂದ ಒಂದೊಂದು ರೀತಿಯ ಶ್ರೇಷ್ಠ ಫಲಗಳನ್ನು ಪುರಾಣಗಳಲ್ಲಿ ತಿಳಿಸಲಾಗಿದೆ. ಈ ವರ್ಷ 2023ರಲ್ಲಿ 13 ತಿಂಗಳುಗಳು ಹಿಂದೂ ಪಂಚಾಂಗದ ಪ್ರಕಾರ ಇದ್ದು 2 ಶ್ರಾವಣ ಮಾಸಗಳು ಬರುತ್ತಿದ್ದು, ಈ ಅಧಿಕ ಮಾಸದ ಕಾರಣದಿಂದಾಗಿ 26 ಏಕಾದಶಿಗಳಿವೆ. ಈ ವರ್ಷ 2023 ಜುಲೈ ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಕಾಮಿಕ ಎಂಬ ಏಕಾದಶಿಯ ಮಹಿಮೆ, ಕಥೆ, ಈ ಏಕಾದಶಿಯು ಯಾವ ದಿನಾಂಕ ಬರುತ್ತದೆ, ಏಕಾದಶಿ ತಿಥಿ ಎಂದು ಇದೆ, ಹೇಗೆ ಇದನ್ನು ಆಚರಿಸಬೇಕು, ಏನಿದರ ವೈಶಿಷ್ಟ್ಯ ಎಂಬ ಕಾಮಿಕ ಏಕಾದಶಿಯ ಬಗೆಗಿನ ಮಾಹಿತಿಗಳನ್ನು ಈ ವಿಡಿಯೋ ಸಂದೇಶದ ಮೂಲಕ ತಿಳಿದುಕೊಂಡು ನಾವೆಲ್ಲರೂ ಆಚರಿಸೋಣ. ಶ್ರೋತೃಗಳೇ, ಇಲ್ಲಿಯವರೆಗೆ ತಾವು ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ, ಉತ್ತಮವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ ಹೆಚ್ಚೆಚ್ಚು ಇದನ್ನು ಶೇರ್ ಮಾಡಿ, ನಿಮ್ಮ ಪ್ರಶ್ನೆ, ಮೆಚ್ಚುಗೆ, ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಜ್ಯೋತಿಷ್ಯ, ವಾಸ್ತು, ಇತರ ಧಾರ್ಮಿಕ ವಿಷಯಗಳಿಗಾಗಿ, ಹರಿಕಥಾ ಸತ್ಸಂಗಕ್ಕಾಗಿಯೂ ನಮ್ಮ ದೂರವಾಣಿ ಸಂಖ್ಯೆ 9820118612ಗೆ ತಾವು ಸಂಪರ್ಕಿಸಬಹುದಾಗಿದೆ. ಬಂಧುಗಳೇ, ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಕಾಮಿಕ ಎಂಬ ಏಕಾದಶಿಯು ಈ ವರ್ಷ 2023 ಜುಲೈ 13 ಗುರುವಾರದಂದು ಬರುತ್ತಿದೆ. ಈ ಏಕಾದಶಿ ವ್ರತದಿಂದ ನಮ್ಮ ಮನಸ್ಸಿನ ಎಲ್ಲ ವಿಹಿತವಾದ ಕಾಮನೆಗಳು, ಅಭೀಷ್ಟಗಳು ಪೂರ್ಣವಾಗುವುದು ಮಾತ್ರವಲ್ಲದೆ, 18,000 ಗೋದಾನ ಮಾಡಿದ, ವಾಜಪೇಯ ಎಂಬ ಮಹಾಯಾಗವನ್ನು ಮಾಡಿದ, 12,000 ಬ್ರಾಹ್ಮಣ ಭೋಜನ ಮಾಡಿಸಿದ ಪುಣ್ಯವು ಪ್ರಾಪ್ತಿಯಾಗುತ್ತದೆ ಎನ್ನಲಾಗಿದೆ. ಪದ್ಮಪುರಾಣ, ಬ್ರಹ್ಮವೈವರ್ತ ಪುರಾಣಗಳಲ್ಲಿ ಈ ಏಕಾದಶಿಯ ಮಹತ್ವದ ಕಥೆಯೂ ಉಕ್ತವಾಗಿದ್ದು, ಚತುರ್ಮುಖ ಬ್ರಹ್ಮದೇವರು ನಾರದ ಮಹರ್ಷಿಗಳಿಗೆ ಇತರ ಕಥೆಯನ್ನ ಮಹತ್ವವನ್ನ ಅರುಹುತ್ತಾರೆ ಎಂಬ ವಿಷಯವನ್ನ ಪಾಂಡವಾಗ್ರಜನಾದ ಧರ್ಮರಾಜನಿಗೆ ಶ್ರೀಕೃಷ್ಣ ಪರಮಾತ್ಮನೇ ತಿಳಿಸುತ್ತಾನೆ. ಹೀಗೆ ಹೆಸರಿನಲ್ಲಿಯೇ ಕಾಮನೆಗಳನ್ನು ಪೂರ್ಣಗೊಳಿಸುವ ಮಹಾವ್ರತ, ಆದ್ದರಿಂದ ಈ ಏಕಾದಶಿಯು ಕಾಮಿಕ ಎಂದು ಕರೆಸಿಕೊಂಡಿದೆ. ಅನೇಕ ರಾಜಮಹಾರಾಜರು, ಮಹಾನುಭಾವರು, ಸಜ್ಜನರು, ಜ್ಞಾನಿಗಳು ಇದನ್ನ ನಡೆಸಿ ಮೋಕ್ಷರೂಪ ಸತ್ಫಲವನ್ನ ಪಡೆಯುವುದರಲ್ಲಿ ಸಫಲರಾಗಿದ್ದಾರೆ. ಆ ಭಗವಂತನಾದ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ವ್ರತವು, ಲಕ್ಷ್ಮಿಯಾದಿ ಸಕಲ ದೇವತೆಗಳು ಈ ವ್ರತಾಚರಣೆಯಿಂದ ಪ್ರಸನ್ನರಾಗುತ್ತಾರೆ ಎನ್ನಲಾಗಿದೆ. ಆಷಾಢ ಮಾಸದ ಕೃಷ್ಣಪಕ್ಷದಲ್ಲಿ ಬರುವ ಈ ಕಾಮಿಕ ಎಂಬ ಏಕಾದಶಿಯು ಮುಂಚಿನ ದಿವಸ ದಶಮಿಯಂದು, ಅಂದರೆ ಈ ವರ್ಷ 2023 ಜುಲೈ 12 ಬುಧವಾರದಂದು ಶುದ್ಧ ಸಾತ್ವಿಕವಾದ ಫಲಾಹಾರವನ್ನು ನಡೆಸಿ ಏಕಾದಶಿ, ದ್ವಾದಶಿ ವ್ರತಗಳ ಸಂಕಲ್ಪವನ್ನು ಮಾಡಿಕೊಂಡು ಮರುದಿವಸ ಜುಲೈ 13 ಗುರುವಾರ ಏಕಾದಶಿಯಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ, ಸಂಧ್ಯಾವಂದನ ಅನುಷ್ಠಾನಾದಿಗಳನ್ನು ಮುಗಿಸಿ ತುಳಸಿ ಗೋಪೂಜೆ ವಂದನೆಗಳನ್ನು ಮಾಡಿ ಮಹಾವಿಷ್ಣುವಿನ ಅಥವಾ ಲಕ್ಷ್ಮೀನಾರಾಯಣರ ಪ್ರತಿಮೆ, ಸಾಲಿಗ್ರಾಮ ಇದ್ದರೆ ಅಥವಾ ಫೋಟೋ ಇದ್ದರೆ ಅದನ್ನು ಶುದ್ಧಗೊಳಿಸಿ ಪ್ರತಿಮೆ, ಶಾಲಿಗ್ರಾಮಕ್ಕೆ ಗಂಗಾದಿ ತೀರ್ಥಗಳಿಂದ ಅಭಿಷೇಕ ಮಾಡಿ ತುಳಸಿ ದಳಗಳಿಂದ ವಿಷ್ಣು ಸಹಸ್ರನಾಮಗಳಿಂದ ಅರ್ಚನೆಯನ್ನ ಮಾಡಬೇಕು. ಗುರುವಾರ ಆ ದಿನ ಏಕಾದಶಿಯಂದು ಸೂರ್ಯೋದಯದಿಂದ ಆರಂಭಿಸಿ ಮರುದಿವಸ ಸೂರ್ಯೋದಯದವರೆಗೆ ಶುದ್ಧವಾದ ನಿರ್ಜಲ ಉಪವಾಸವನ್ನ ಮಾಡಬೇಕು. ದೇವರಿಗೆ ನೈವೇದ್ಯವನ್ನಾಗಿ ಹಣ್ಣು ಹಾಲನ್ನ ಅರ್ಪಿಸಬಹುದು. ಏಕಾದಶಿಯ ದಿನ ಸಂಜೆಯೂ ಆ ಭಗವಂತನ ಪೂಜೆಯಾದ ಮೇಲೆ ರಾತ್ರಿ ಸಾಧ್ಯವಿದ್ದಷ್ಟು ಜಾಗರಣೆಯನ್ನ ಮಾಡಿ ಹರಿಕಥಾಶ್ರವಣ, ಭಜನೆ, ಕೀರ್ತನೆಗಳನ್ನು ನಡೆಸಬಹುದು. ದ್ವಾದಶಿ ದಿನ ಬೆಳಿಗ್ಗೆ ಬೇಗನೆ ಎದ್ದು ದೇವರ ಪೂಜೆಯನ್ನ ನಡೆಸಿ ಮನೆಯಲ್ಲಿಯೇ ಶುದ್ಧರಾಗಿ ತಯಾರಿಸಿದ ಅನ್ನ, ಪಾಯಸ ಇತ್ಯಾದಿ ನೈವೇದ್ಯವನ್ನು, ಹಾಲು, ಹಣ್ಣು, ಎಲೆ ಅಡಿಕೆಗಳನ್ನು ಆ ಲಕ್ಷ್ಮೀನಾರಾಯಣರಿಗೆ ಅರ್ಪಿಸಬೇಕು. ಪೂಜೆಯ ನಂತರ 3 ಸಲ ತೀರ್ಥಪ್ರಾಶನ ಮಾಡಬೇಕು.
ಏಕಾದಶಿ ದ್ವಾದಶಿ ವ್ರತಾಚರಣೆಯ ಪೂರ್ಣ ಪುಣ್ಯಫಲಪ್ರಾಪ್ತಿಗಾಗಿ ಶ್ರೇಷ್ಠ ಅನುಷ್ಠಾನ ನಿರತ ಬ್ರಾಹ್ಮಣ ದಂಪತಿಗಳನ್ನು ಮನೆಗೆ ಕರೆಸಿ ವಸ್ತ್ರ ಫಲ ಕಲಶ ಇತ್ಯಾದಿಗಳನ್ನು ದಾನವನ್ನು ಕೊಡಬಹುದು. ಯಥಾಶಕ್ತಿ ದಕ್ಷಿಣೆಯನ್ನು ನೀಡಬೇಕು. ಬ್ರಾಹ್ಮಣರನ್ನು ಕರೆಸಿ ಭೋಜನ ಮಾಡಿಸುವುದು ಅಸಾಧ್ಯವಾದಲ್ಲಿ ಮೊದಲೇ ದಾನದ ವಸ್ತುಗಳನ್ನು ಸಂಕಲ್ಪ ಮಾಡಿ ತೆಗೆದಿಟ್ಟು ಆನಂತರ ಆ ಜ್ಞಾನಿಗಳ ಮನೆಗೆ ತೆರಳಿ ಕೊಟ್ಟು ನಮಸ್ಕರಿಸಿ ಆಶೀರ್ವಾದ ಪಡೆದು ಬರಬಹುದಾಗಿದೆ. ಈ ಏಕಾದಶಿ ತಿಥಿಯು ಜುಲೈ 12 ಬುಧವಾರದಂದು ಸಂಜೆ 5:59 ಪ್ರಾರಂಭವಾಗಿ ಜುಲೈ 13 ಗುರುವಾರ ಸಂಜೆ 6:24 ಮುಗಿಯುತ್ತದೆ. ಮರುದಿವಸ ದ್ವಾದಶಿ ಅಂದರೆ ಜುಲೈ 14 ಶುಕ್ರವಾರ ದ್ವಾದಶಿಯಂದು ಪಾರಣೆ ಸಮಯವು ಬೆಳಿಗ್ಗೆ 5:32 8:18 ಒಳಗೆ ಇದ್ದು ಈ ಸಮಯದಲ್ಲಿ ಪಾರಣೆ ಅಥವಾ ಭೋಜನವನ್ನು ನಡೆಸಿದರೆ ಉತ್ತಮ ಪಕ್ಷವಾಗಿದೆ. ಆನಂತರ ಏಕಾದಶಿ ದ್ವಾದಶಿ ವ್ರತದ ಕೃಷ್ಣಾರ್ಪಣವನ್ನು ಬಿಡಬೇಕು. ಬಂಧುಗಳೇ, ನಿಮ್ಮ ಕುಟುಂಬ ಪರಿವಾರದ ಹಾಗೆ ನ್ಯಾಯ ಸಂಬಂಧಿಯಾದ ಎಲ್ಲಾ ರೀತಿಯ ತೊಂದರೆಗಳನ್ನು ದಾರಿದ್ರ್ಯಗಳನ್ನು ರೋಗಾದಿ ಉಪದ್ರವಗಳನ್ನು ನಿವಾರಣೆ ಮಾಡುವಂತ ಇದು ಮಾತ್ರವಲ್ಲದೆ ಸೌಭಾಗ್ಯ ಸಂಪತ್ತನ್ನು ನೀಡುವುದಾಗಿದೆ. ಭಗವಂತನಾದ ಶ್ರೀಹರಿಯ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬಹುದಾದ ಈ ಕಾಮಿಕ ಎಂಬ ಏಕಾದಶಿಯನ್ನ ತಾವು ನಡೆಸಿ ಎಲ್ಲರಿಗೂ ನಡೆಸಲು ತಿಳಿಸಿ ಶ್ರೇಯೋವಂತರಾಗಿ ಎನ್ನುತ್ತಾ ನನ್ನ ಮಾತನ್ನು ಕೃಷ್ಣಾರ್ಪಣಗೊಳಿಸುತ್ತೇನೆ. ಜೀವೇಮ ಶರದ ಶತಂ, ಜೀವೇಮ ಶರದ ಶತಂ.